ಈದ್ ಮಿಲಾದ್ಗೂ ಪಾಲಿಸ್ತೈನ್ಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅನ್ನೋದು ಪ್ರಶ್ನೆ. ಅಥವಾ ಪಾಲಿಸ್ತೈನಲ್ಲಿ ಏನು ಇವ್ರು ನೆಂಟರಿದ್ರು ಅಂತ ಹೇಳಿ ಆ ನೆಂಟರಿಗೆ ಇವರು ಸಿಂಪತಿನ ತೋರಿಸೋದಕ್ಕೆ ಅಂತ ಇವತ್ತು ಇವತ್ತಿನ ದಿನ ನ್ಯೂಸ್ ಮಾಡ್ಕೊಂಡ್ರು ಅನ್ನೋದು ಪ್ರಶ್ನೆ. ಆಮೇಲೆ ಇದು ಫಸ್ಟ್ ಟೈಮ್ ಅಲ್ಲ ಹಿಂಗೆ ಆಗ್ತಿರೋದು. 2006 ಇರಾಕ್ನ ಅಧ್ಯಕ್ಷ ಸದ್ದಾಮ್ ಹುಸೇನ್ನ ಮರಣದಂಡನೆಗೆ ಗುರಿ ಮಾಡಿದಾಗ ನಮ್ಮ ಶಿವಾಜಿನಗರದ BMTC ಬಸ್ಗಳ ಮೇಲೆ ಕಲ್ಲೊಡ್ದಿದ್ರು. ಎಲ್ಲಿಂದ ಎಲ್ಲಿಗೆ ಸಂಬಂಧ, ಇವ್ರ ಮನಸ್ಥಿತಿ ಮಾನಸಿಕತೆ ಏನು? ಈಗ ಇನ್ನೊಂದು ಅಪ್ಡೇಟ್ ಬಂತು ನೋಡಿ. ಚಿಕ್ಕಮಗಳೂರು ಬಳಿಕ ಕೋಲಾರದಲ್ಲೂ ಕೂಡ ಪ್ಯಾಲೆಸ್ಟೈನ್ ಬಾವುಟ ಹಾರಾಡಿದೆ. ಕೋಲಾರದ ಅಂಜುಮಾನ್ ಸಂಸ್ಥೆ ಎದುರು ಬಾವುಟವನ್ನ ಹಾರಿಸೋ ಕೆಲಸವನ್ನು ಮಾಡಿದ್ದಾರೆ. ಪ್ಯಾಲೆಸ್ಟೈನ್ ಬಾವುಟವನ್ನ ಪೊಲೀಸರು ಬಂದು ತೆರವುಗೊಳಿಸಿದ್ದಾರೆ. ಈ ಮತಾಂಧ ಮಾನಸಿಕತೆ ಬಗ್ಗೆ ಇನ್ನೇನು ಹೇಳಬೇಕು? ಚಿತ್ರದುರ್ಗದಲ್ಲೂ ಕೂಡ ಮೆರವಣಿಗೆ ವೇಳೆ ಪ್ಯಾಲೆಸ್ಟೈನ್ ಪರ ಘೋಷಣೆಯನ್ನು ಕೂಗಿದ್ದಾರೆ. ಅದಕ್ಕೆ ಕೇಳ್ತಾ ಇದ್ದಿದ್ದು ಅಲ್ಲಿರೋರು ಏನು ಇವ್ರ ನೆಂಟ್ರ ಅಂತ, ಏನ್ ಕತೆ ಇವ್ರುಗಳದ್ದು ಅಂತ. ಹಬ್ಬ ಆಚರಣೆ ಮಾಡ್ಬೇಕಾಗಿರೋದು ಪವಿತ್ರ ಹಬ್ಬ ಈದ್ ಮಿಲಾದು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ವಚನಗಳ ಕುರಿತು, ಆಶಯಗಳ ಕುರಿತು ನೀವು ಘೋಷಣೆಗಳನ್ನು ಕೂಗಿ, ನಿಮ್ಮನ್ನು ಒಪ್ಕೋತೀವಿ ನಾವು. ಯಾಕಂದ್ರೆ ಇದು ಜಾತ್ಯತೀತ ದೇಶ. ಅದು ಬಿಟ್ಟು ಪ್ಯಾಲೆಸ್ಟೈನ್ಗೆ ನೀವು ಸಿಂಪತಿಯನ್ನು ತೋರಿಸ್ತೀರಾ ಅಂದ್ರೆ ಏನರ್ಥ ಇದು? ನಾನಾಗ್ಲೇ ಹೇಳಿದ್ನಲ್ಲ, ಇದು ಫಸ್ಟ್ ಟೈಮ್ ಅಲ್ಲ ಹಿಂಗೆ ಮಾಡ್ತಿರೋದು. 2006 ಕೂಡ ನೀವು ನೋಡ್ಕೊಂಡು ಬನ್ನಿ. ಆಮೇಲೆ ಅಪ್ರಾಪ್ತರ ಕೈಯಲ್ಲಿ ಧ್ವಜ ಹಿಡಿಸೋದು, ಅವ್ರಿಗೇನು ಗೊತ್ತಿಲ್ಲದೆ ಅದು ಯಾವ ದೇಶದ ಧ್ವಜ ಅಂತ ಗೊತ್ತಿಲ್ಲದೆ ಏನು ಹಿಡಿಯಲ್ಲ. ಒಂದು ಮೋಡಸ್ ಆಫ್ ಅಪರಂಟಿ ಕೆಲಸ ಮಾಡುತ್ತೆ ನಮ್ಮ ಭಾರತದಲ್ಲಿ. ಮೊದಲು ಚಿಕ್ಕ ಚಿಕ್ಕ ಮಕ್ಕಳನ್ನ ಮುಂದೆ ಬಿಡೋದು, ಅವ್ರ ಕೈಗೆ ಕಲ್ಲು ಕೊಡೋದು, ಇಲ್ಲಾಂದ್ರೆ ಯಾವುದಾದ್ರೂ ಶತ್ರು ದೇಶದ್ದು ಅಥವಾ ಘರ್ಷಣೆಗೆ ಈಡಾಗಿರುವಂತಹ ದೇಶದ್ದು ಧ್ವಜಗಳನ್ನು ಕೊಡೋದು, ಅದನ್ನು ಯಾರಾದರೂ ಪ್ರಶ್ನೆ ಮಾಡಿದ್ರೆ ಗಲಾಟೆಗೆ ನುಗ್ಗೋದು. ಸೂರತ್ನಲ್ಲಾಗಿದ್ದಿದೆ, ಸೂರತ್ನ ಕೋಮು ಗಲಭೆ ನಿಮಗೆ ನೆನಪಿರ್ಬೋದು, ಬಹಳ ವರ್ಷಗಳ ಹಿಂದೆ ಆಗಿತ್ತು. ಅಲ್ಲೂ ಇದೇ ಆಗಿತ್ತು. ಈಗ ನಮ್ಮ ಕರ್ನಾಟಕದಲ್ಲಿ ಕೂಡ ಇದೇ ಕತೆ. ಚಿತ್ರದುರ್ಗದಲ್ಲಿ ನೋಡಿ, ಚಿತ್ರದುರ್ಗದಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ಇಸ್ಲಾಂ ಧ್ವಜವನ್ನು ನೀವು ಹಾರಿಸಿದ್ರೆ ನಾನು ಒಪ್ಕೊಳ್ತಾ ಇದ್ದೆ. ಪ್ಯಾಲೆಸ್ಟೈನ್ ಧ್ವಜ ಏನಕ್ಕೆ? ಪ್ಯಾಲೆಸ್ಟೈನ್ ಹಾಗೂ ಇಸ್ರೇಲ್ನ ಸಂಘರ್ಷ ಒಂದು ಕಡೆಗೆ, ನೀವೇನಕ್ಕೆ ಅಲ್ಲಿಗೆ ಸಿಂಪತಿ ತೋರಿಸ್ತಾ ಇದ್ದೀರಾ? ನಿಮಗೂ ಪ್ಯಾಲೆಸ್ಟೈನ್ಗೂ ಏನು ಸಂಬಂಧ? ಅಲ್ಲಿರೋರು ನಿಮ್ಮ ನೆಂಟ್ರ? ಪ್ರಶ್ನೆ ಇಷ್ಟೇ, ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಏನು ಏನು ವಿಷಯ ಏನು? ಯಾವ ರೀತಿಯಾದಂತಹ ಸಹೋದರತ್ವ ಇದು? ಬ್ರದರ್ಹುಡ್ ಇದು? ಡೀಟೇಲ್ಸ್ ಕೊಡ್ತಾರೆ ರವಿ. ರವಿ, ಈ ಬ್ರದರ್ಹುಡ್ ಅನ್ನ ತೋರಿಸಿದಂಥವ್ರ ಮೇಲೆ ಕಂಪ್ಲೇಂಟ್ ಆಗಿದೆಯಾ? ಕೇಸ್ ದಾಖಲಿಸಿಕೊಳ್ಳೋ ಕೆಲಸ ಆಗಿದೆಯಾ? ಯಾರು ಮಾಡಿರೋದು? ಅವ್ರ ಉದ್ದೇಶ ಏನಾಗಿತ್ತಂತೆ ಇಲ್ಲಿ? ಖಂಡಿತ ಮಮತಾ, ಈಗಾಗಲೇ ಕೋಲಾರದಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿ ಏನು ಕಪ್ಪು ಬಾವುಟದ ಮೇಲೆ ಫ್ರೀ ಪ್ಯಾಲೆಸ್ಟೈನ್ ಅನ್ನೋ ಒಂದು ಹೇಳಿಕೆಯನ್ನ ನಮೂದು ಮಾಡಲಾಗಿತ್ತು, ಅದನ್ನ ವಶಕ್ಕೆ ತಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಅವ್ರಿಗೆ ತಿಳಿ ಹೇಳಿರ್ತಕ್ಕಂಥದ್ದು, ಇದು ಭಾರತ ಇಲ್ಲಿ ಅಂತಹ ಬಾವುಟಗಳನ್ನ ಹಾರಿಸಬಾರ್ದು ಅನ್ನೋ ಒಂದು ಮಾಹಿತಿಯನ್ನ ಈಗಾಗಲೇ ಅವರಿಗೆ ತಿಳಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಅಂಜುಮನ್ ಸಂಸ್ಥೆ ವತಿಯಿಂದ ಇವತ್ತು ಕೋಲಾರದಲ್ಲಿ ಈ ಒಂದು ಈದ್ ಮಿಲಾದ್ ಪ್ರಯುಕ್ತ ಬೃಹತ್ ಮೆರವಣಿಗೆಯನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ಮೆರವಣಿಗೆ ವೇಳೆಕ್ಕೆಲ್ಲ ಯುವಕರು ಏನು ಕಪ್ಪು ಬಾವುಟದಲ್ಲಿ ಫ್ರೀ ಪ್ಯಾಲೆಸ್ತಾನ್ ಇಸ್ಲಾಂ ಜಿಂದಾಬಾದ್ ಅನ್ನೋ ಒಂದು ಹೇಳಿಕೆಯನ್ನ ನಮೂದು ಮಾಡಿರ್ತಕ್ಕಂಥದ್ದು. ಇದನ್ನ ಕಂಡಂತ ಕೋಲಾರ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸದಾನಂದ ಅವರು ಕೂಡಲೇ ಎಚ್ಚೆತ್ತುಕೊಂಡು ಅವ್ರಿಗೆ ತಿಳಿ ಹೇಳಿರ್ತಕ್ಕಂಥದ್ದು, ಅಂದ್ರೆ ಕಪ್ಪು ಬಾವುಟದ ಮೇಲೆ ಫ್ರೀ ಪ್ಯಾಲೆಸ್ತೇನ್ ಅನ್ನೋ ಒಂದು ಮಾಹಿತಿಯನ್ನ ಬರೆದು ಅದನ್ನ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾರೆ. ಕೂಡಲೇ ಎಚ್ಚೆತ್ತ ಕೋಲಾರ ನಗರ ಪೊಲೀಸರು ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇದು ಏನು ಭಾರತ ದೇಶದಲ್ಲಿ ಬೇರೆ ದೇಶದ ಬಾವುಟಗಳನ್ನ ಹಾರಿಸುವುದು ಅಪರಾಧ ಆಗಿರುತ್ತೆ, ಈ ನೆಲೆಯಲ್ಲಿ ಆ ಯುವಕರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಬಳಿಕ ಆ ಯುವಕರು ಆ ಬಾವುಟವನ್ನ ತೆರವುಗೊಳಿಸಿ ಬೇರೆ ಏನು ಇವತ್ತು ಮೊಹಮ್ಮದ್ ಪೈಗಂಬರ್ ಸಂದೇಶಗಳನ್ನ ಸಾರುವಂತಹ ಒಂದಷ್ಟು ಬಾವುಟಗಳನ್ನ ಹಾರಿಸೋದಕ್ಕೆ ಮುಂದಾಗ್ತಾರೆ ಮಮತಾ. ರವಿ, ಕೋಲಾರದಲ್ಲಿ ಈ ಹಿಂದೆ ಕೂಡ ಒಂದು ಕಮಾನ್ ಮಾಡಿ ಒಂದು ಖಡ್ಗ ಮಾಡಿ ಅದರಲ್ಲಿ ಕೆಳಗಡೆ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಇರುವಂತಹ ವಿಚಾರಗಳನ್ನೆಲ್ಲ ನಮ್ಗೆ ನೋಡಿದ್ವಿ ಇಂಥದ್ದೇ ಕೆಲವು ಹಬ್ಬದ ಹಿಂದೆ, ಕೆಲವೇ ತಿಂಗಳ ಹಿಂದೆ. ಈಗ ಮತ್ತೆ ಇಂಥದ್ದೇ ಇನ್ಸಿಡೆಂಟು, ಯಾಕಲ್ಲಿನ ಮುಸ್ಲಿಂ ಮುಖಂಡರಿಗೆ ಬುದ್ಧಿ ಹೇಳುವಂತಹ ಕೆಲಸ ಜಿಲ್ಲಾಡಳಿತದಿಂದ ಆಗ್ತಾ ಇಲ್ವಾ? ತಿಳಿ ಹೇಳುವಂತಹ ಕೆಲಸ, ಜಾಗೃತಿ ಮೂಡಿಸೋ ಕೆಲಸ ಆಗ್ತಾ ಇಲ್ವಾ? ಪದೇ ಪದೇ ರಿಪೀಟ್ ಆಗ್ತದೆ ಬೇರೆ ಬೇರೆ ರೀತಿಯಲ್ಲಿ. ಖಂಡಿತ ಮಮತಾ, ಕಳೆದ ವರ್ಷವಷ್ಟೇ ಒಂದು ಏನು ಒಂದು ಆಯುಧದ ಕಮಾನವನ್ನ ತಲ್ವಾರ್ ಆಯುಧವನ್ನ ಮಾಡಿದಂತ ಕಮಾನವನ್ನ ಹಾಕುವ ಮೂಲಕ ಸಾಕಷ್ಟು ವಿವಾದಕ್ಕೆ ಗುರಿಯಾಗಿತ್ತು. ಆ ಸಂದರ್ಭದಲ್ಲಿ ಅಂದಿನ ಸಂಸದ ಮುನಿಸ್ವಾಮಿ ಅವರು ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿ ಅದನ್ನ ತೆರವುಗೊಳಿಸುವಂತ ಕೆಲಸ ಕೂಡ ಮಾಡಿದ್ರು. ಈ ಬಾರಿ ಈ ರೀತಿಯಾಗಿ ಅಂದ್ರೆ ಒಂದು ಪ್ಯಾಲೆಸ್ ಫ್ರೀ ಪ್ಯಾಲೆಸ್ಟೈನ್ ಅನ್ನೋ ಒಂದು ಬಾವುಟವನ್ನ ಹಾರಿಸುವ ಮೂಲಕ ಏನು ಸಾಕಷ್ಟು ವಿವಾದಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ಅಂದ್ರೆ ಕಳೆದ ಬಾರಿ ಒಂದು ತಲ್ವಾರ್ ಕಮಾನವನ್ನ ಹಾಕಿತ್ತು, ಈ ಬಾರಿ ಈ ಫ್ರೀ ಪ್ಯಾಲೆಸ್ಟೈನ್ ಅನ್ನೋ ಒಂದು ಕಪ್ಪು ಬಾವುಟದ ಮೇಲೆ ಫ್ರೀ ಪ್ಯಾಲೆಸ್ಟೈನ್ ಅನ್ನೋ ಒಂದು ಹೇಳಿಕೆಯನ್ನ ಬರೆದು ಅದನ್ನ ಹಾರಿಸಿರ್ತಕ್ಕಂಥದ್ದು ಸದ್ಯ ಕೋಲಾರದಲ್ಲಿ ವಿವಾದಕ್ಕೆ ಗುರಿಯಾಗಿರ್ತಕ್ಕಂಥದ್ದು ಮಮತಾ. ರೈಟ್, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಕೆಲವರು ಮಾಡುವಂತಹ ಕುಚೋದ್ಯದಿಂದ ಈಗ ಏನನ್ಸ್ಬಿಡುತ್ತೆ ಅಂದ್ರೆ, ಧರ್ಮದ ಹಬ್ಬದ ಆಚರಣೆ ಬಂದಾಗ ನೀವು ಆಚರಣೆ ಮಾಡ್ಬೇಕಾಗಿರೋ ರೀತಿ ಹೇಗೆ ಅಂತ ಒಂದು ಮ್ಯಾನ್ಯುಯಲ್ ಬುಕ್ ಏನಾದ್ರೂ ರೆಡಿ ಮಾಡಿ ಕೊಡಬೇಕು ಅನ್ಸುತ್ತೆ. ಪ್ರಿಸ್ಕ್ರಿಪ್ಷನ್ ಬುಕ್ ಅನ್ನು ಕೊಡಬೇಕು ಅಂತ ಅನ್ಸುತ್ತೆ. ಹಿಂಗೆ ಹಿಂಗೆ ಮಾಡಿ, ಇದನ್ನ ಮಾಡಬೇಡಿ, ಡೂಸ್ ಅಂಡ್ ಡೋಂಟ್ಸ್ ಅಂತ ಕೊಡಬೇಕು ಅಂತ ಅನ್ಸುತ್ತೆ. ಯಾವ್ಯಾವ ರೀತಿ ತಿಳಿಗೇಡಿಗಳು ಇರ್ತಾರೆ ಈ ದೇಶದಲ್ಲಿ ಅನ್ನೋದು ಪ್ರಶ್ನೆ. ಆಮೇಲೆ ಮೋಡಸ್ ಆಫ್ ಅಪರಂಡಿ ಒಂದೇ, ಕಾಶ್ಮೀರದಿಂದ ಇಲ್ಲಿ ತನಕನೂ ಕೂಡ ಒಂದೇ, ಅದೇ ಆಶ್ಚರ್ಯ ಆಗೋದು. ಆ ಮಾನಸಿಕತೆ ಬಗ್ಗೆನೇ ಪ್ರಶ್ನೆ ಇರೋದು.